ಸುಮಾರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶವನ್ನು ಆಳಿದ್ದರು ಇನ್ನೂರು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಸಾಕಷ್ಟು ಬದಲಾವಣೆಗಳು ನಡೆದಿವೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬರುವುದಕ್ಕೆ ಮುಂಚೆ ಹಾಗೂ ನಮ್ಮ ದೇಶವನ್ನು ಬಿಟ್ಟು ಹೋದ ಮೇಲೆ ನಮ್ಮ ದೇಶ ಬಹಳಷ್ಟು ಬದಲಾಗಿತ್ತು ಆ ಇನ್ನೂರು ವರ್ಷಗಳು ಬ್ರಿಟಿಷರು ನಮಗೆ ಮಾಡಿರುವುದನ್ನು ಪಕ್ಕಕ್ಕಿಟ್ಟರೆ ಅವರು ನಮ್ಮ ದೇಶವನ್ನು ಆಳದಿದ್ದ ಪಕ್ಷದಲ್ಲಿ ನಮ್ಮ ದೇಶ ಹೇಗಿರುತ್ತಿತ್ತು ಎಂಬುದು ತಿಳಿಯುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಮುಂದಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡೋದು ಒಂದು ಶ್ರೀಮಂತಿಕೆ ಬ್ರಿಟಿಷರು ನಮ್ಮ ದೇಶವನ್ನು ಸಾವಿರದ ಏಳ್ನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಆಳಿದ್ದರು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಭಾರತವು ಬಹಳ ಶ್ರೀಮಂತ ದೇಶವಾಗಿತ್ತು ಏಕೆಂದರೆ ಪ್ರಪಂಚದಲ್ಲಿನ ಜಿ ಡಿ ಪಿ ಅಂದರೆ ಒಟ್ಟು ದೇಶೀಯ ಉತ್ಪಾದನೆಯಲ್ಲಿ ಭಾರತದ ಕೊಡುಗೆಯು ಇಪ್ಪತ್ತೈದು ಪರ್ಸೆಂಟ್ರಷ್ಟಿತ್ತು ಅದರಿಂದಲೇ ಬೇರೆ ದೇಶದವರ ಕಣ್ಣು ನಮ್ಮ ದೇಶದ ಮೇಲೆ ಬೀಳುತ್ತದೆ ಜವಳಿ ಮಸಾಲೆ ಪದಾರ್ಥಗಳು ಉಪ್ಪು ಸಕ್ಕರೆ ಇನ್ನು ಸಾಕಷ್ಟು ಆಹಾರ ವಸ್ತುಗಳನ್ನು ಹಾಗೂ ಕಚ್ಚಾ ವಸ್ತುಗಳನ್ನು ಭಾರತವು ಬೇರೆ ದೇಶಗಳಿಗೆ ರಫ್ತು ಮಾಡುತ್ತಿತ್ತು ಆಗಿನ ಕಾಲದಲ್ಲಿ ಬ್ರಿಟಿಷರು ಏನು ಮಾಡುತ್ತಿದ್ದರೆಂದರೆ ಅವರು ನಮಗೆ ತೆರಿಗೆ ಕಟ್ಟದೆ ಬದಲಾಗಿ ನಮ್ಮ ಬಳಿಯೇ ತೆರಿಗೆ ಕಟ್ಟಿಸಿಕೊಳ್ಳುತ್ತಿದ್ದರು ಅಂದರೆ ಪ್ರತಿ ಭಾರತೀಯನೂ ಬ್ರಿಟಿಷರಿಗೆ ಗುಲಾಮರಾಗಿ ಕೆಲಸ ಮಾಡುತ್ತಿದ್ದನು ಆದ್ದರಿಂದ ನಮ್ಮ ದುಡ್ಡೆಲ್ಲ ಬ್ರಿಟಿಷರ ಪಾಲಾಯಿತು ಅದೇ ಒಂದು ವೇಳೆ ಹಾಗಾಗದಿದ್ದಲ್ಲಿ ಬಹಳಷ್ಟು ಕಂಪನಿಗಳು ನಮ್ಮ ದೇಶದಲ್ಲಿ ಶುರುವಾಗಿ ವ್ಯವಹಾರ ನಡೆಯುತ್ತಿತ್ತು ಆಗ ತೆರಿಗೆಯ ರೂಪದಲ್ಲಿ ಬಹಳಷ್ಟು ಹಣ ಭಾರತಕ್ಕೆ ಬರುತ್ತಿತ್ತು ಆಗಿನ ಕಾಲದಲ್ಲಿ ಚೈನಾ ಸಹ ಭಾರತದಂತೆ ಶ್ರೀಮಂತ ದೇಶವಾಗಿತ್ತು ಆದರೆ ಅವರದ್ದು ಮುಚ್ಚಿದ ಆರ್ಥಿಕತೆ ಎಂದರೆ ಬೇರೆ ದೇಶದವರು ಅವರ ದೇಶಕ್ಕೆ ಬಂದು ಕಂಪನಿ ಶುರು ಮಾಡುವಂತಿಲ್ಲ ಆದರೆ ನಮ್ಮದು ಮುಕ್ತ ಆರ್ಥಿಕತೆ ಎಂದರೆ ತೆರಿಗೆ ಕಟ್ಟಿದರೆ ಯಾರು ಬೇಕಾದರೂ ನಮ್ಮ ದೇಶದಲ್ಲಿ ವ್ಯವಹಾರ ನಡೆಸಬಹುದು ಈ ಕಂಪನಿಗಳಿಂದ ಭಾರತೀಯರ ಸರಾಸರಿ ಆದಾಯ ಹೆಚ್ಚಾಗುತ್ತಿತ್ತು ಆಗಿನ ಕಾಲದಲ್ಲಿ ಈಗಿರುವ ಹಾಗೆ ಡಿಜಿಟಲ್ ಎನ್ ಕ್ಯಾಶ್ ಪಾವತಿಯ ವಿಧಾನಗಳಿರಲಿಲ್ಲ ಯಾವುದಾದರೂ ಚಿನ್ನ ಅಥವಾ ಬೆಳ್ಳಿ ರೂಪದಲ್ಲಿ ಪಾವತಿಸುತ್ತಿದ್ದರು ಆದ್ದರಿಂದ ವಿದೇಶದಲ್ಲಿರುವ ಚಿನ್ನ ಮತ್ತು ಬೆಳ್ಳಿಯು ತೆರಿಗೆ ರೂಪದಲ್ಲಿ ನಮಗೆ ಬರುತ್ತಿದ್ದವು ಶಿಕ್ಷಣ ನಮ್ಮ ದೇಶದಲ್ಲಿ ಬಹಳ ಹಿಂದಿನಿಂದಲೇ ಪ್ರಾಂತೀಯ ಭಾಷೆಗಳು ಬಳಕೆಯಲ್ಲಿದ್ದವು ಎಂದರೆ ಕನ್ನಡ ಹಿಂದಿ ತೆಲುಗು ತಮಿಳ್ ಮರಾಠಿಯಂತಹ ಭಾಷೆಗಳನ್ನು ನಾಗರಿಕರು ಬಳಸುತ್ತಿದ್ದರು ಆದರೆ ಅಧಿಕೃತ ಭಾಷೆ ಮಾತ್ರ ಸ್ಯಾನ್ಸ್ಕ್ರಿಟ್ ಪಂಡಿತರು ಸಂಸ್ಕೃತ ಭಾಷೆಯನ್ನೇ ಬಳಸುತ್ತಿದ್ದರು ಪುಸ್ತಕಗಳು ಸಹ ಸಂಸ್ಕೃತದಲ್ಲೇ ಬರೆಯುತ್ತಿದ್ದರು ಪಾಠವೂ ಸಹ ಸಂಸ್ಕೃತದಲ್ಲೇ ಹೇಳಿಕೊಡುತ್ತಿದ್ದರು ಆದರೆ ನಾಗರಿಕರು ಮಾತ್ರ ಸಾಮಾನ್ಯವಾಗಿ ಮಾತನಾಡಬೇಕಾದರೆ ಪ್ರಾಂತೀಯ ಭಾಷೆಗಳಲ್ಲೇ ಮಾತನಾಡುತ್ತಿದ್ದರು ಆದರೆ ಇದೆಲ್ಲ ಇದ್ದದ್ದು ನಮ್ಮ ದೇಶವನ್ನು ಹಿಂದೂ ರಾಜರು ಆಳುತ್ತಿದ್ದ ಸಮಯದಲ್ಲಿ ಅಂದರೆ ಸಾವಿರದ ಇನ್ನೂರನೇ ಇಸವಿಯವರೆಗೂ ತದನಂತರ ಇಸ್ಲಾಂ ಮತಕ್ಕೆ ಸೇರಿದ ರಾಜರು ನಮ್ಮ ದೇಶವನ್ನು ಆಳತೊಡಗಿದರು ಅದರಿಂದ ಅವರು ಪರ್ಷಿಯನ್ ಭಾಷೆಯನ್ನು ಅಧಿಕೃತ ಭಾಷೆಯನ್ನಾಗಿ ಮಾಡಿದರು ಅಂದರೆ ಪುಸ್ತಕಗಳೆಲ್ಲವೂ ಪರ್ಷಿಯನ್ ಭಾಷೆಯಲ್ಲಿ ಬರೆಯುವುದಕ್ಕೆ ಶುರು ಮಾಡಿದರು ಇದೆಲ್ಲ ಸಾವಿರದ ಏಳ್ನೂರನೇ ಇಸ್ರಿಯವರೆಗೂ ನಡೆಯುತ್ತಾ ಬಂತು ಅನಂತರ ಇಸ್ಲಾಂ ರಾಜರು ಮುಘಲ್ ಸಂಸ್ಥಾನವು ಕೊನೆಗೊಂಡ ನಂತರ ಹಿಂದೂ ಮತಕ್ಕೆ ಸೇರಿದ ಮರಾಠರು ಆಳ್ವಿಕೆ ಶುರುವಾಯಿತು ಇವರು ಮತ್ತೆ ಸಂಸ್ಕೃತ ಭಾಷೆಯನ್ನು ಅಧಿಕೃತ ಭಾಷೆಯನ್ನಾಗಿ ಮಾಡಿದರು ಇದೇ ಸಮಯದಲ್ಲಿ ಬ್ರಿಟಿಷರು ನಮ್ಮ ದೇಶವನ್ನು ಆಕ್ರಮಿಸಿಕೊಂಡರು ಅಧಿಕೃತ ಭಾಷೆ ಸಂಸ್ಕೃತವಾದರೂ ಬಹಳಷ್ಟು ಪ್ರಾಂತೀಯ ಭಾಷೆಗಳು ಬಳಕೆಯಲ್ಲಿರುವುದನ್ನು ಕಂಡ ಬ್ರಿಟಿಷರು ಭಾರತಕ್ಕೆಲ್ಲ ಒಂದೇ ಅಧಿಕೃತ ಭಾಷೆಯನ್ನು ತರಬೇಕು ಎಂದುಕೊಂಡರು ಆಂಗ್ಲ ಭಾಷೆಯನ್ನು ಅಧಿಕೃತ ಭಾಷೆಯನ್ನಾಗಿ ಮಾಡಿದ್ದಲ್ಲಿ ಅವರ ಆಡಳಿತ ಸುಲಭವಾಗುವುದೆಂದು ಭಾವಿಸಿ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಆಂಗ್ಲ ಭಾಷೆಯನ್ನು ನಮಗೆ ಪರಿಚಯಿಸುತ್ತಾರೆ ಎಲ್ಲ ಶಾಲೆಗಳಲ್ಲಿ ಆಂಗ್ಲ ಭಾಷೆಯನ್ನು ಹೇಳಿಕೊಡಲು ಶುರು ಮಾಡಿದರು ಒಂದು ವೇಳೆ ಬ್ರಿಟಿಷರು ಹಾಗೆ ಮಾಡದೇ ಇದ್ದಿದ್ದರೆ ಈಗ ನಮ್ಮ ಭಾರತದಲ್ಲಿ ಸಂಸ್ಕೃತ ಭಾಷೆ ಅಧಿಕೃತ ಭಾಷೆಯಾಗಿರುತ್ತಿತ್ತು ಎಲ್ಲರೂ ಅದನ್ನೇ ಅನುಸರಿಸುತ್ತಿದ್ದರು ಹೇಗೆ ಜಪಾನ್ ದೇಶದಲ್ಲಿ ಜಪಾನೀಸ್ ಭಾಷೆ ಇದೆಯೋ ಚೈನಾ ದೇಶದಲ್ಲಿ ಚೈನೀಸ್ ಭಾಷೆ ಇದೆಯೋ ಹಾಗೆಯೇ ಭಾರತದಲ್ಲಿಯೂ ಪುಸ್ತಕಗಳಲ್ಲಿ ಗ್ಯಾಜೆಟ್ಗಳ ಮೇಲೆ ಉತ್ಪನ್ನ ಕೈಪಿಡಿಗಳ ಮೇಲೆ ಸಂಸ್ಕೃತ ಭಾಷೆಯೇ ಇರುತ್ತಿತ್ತು ಈಗ ಹುಟ್ಟಿದ ಮಕ್ಕಳಿಗೆ ಹೇಗೆ ಆಂಗ್ಲ ಭಾಷೆಯನ್ನು ಹೇಳಿಕೊಡುತ್ತಾರೋ ಹಾಗೆಯೇ ಸಂಸ್ಕೃತವನ್ನು ಹೇಳಿಕೊಡುತ್ತಿದ್ದರು ಆದರೆ ದ್ವಿತೀಯ ಭಾಷೆಯಾಗಿ ಖಚಿತವಾಗಿ ಆಂಗ್ಲ ಭಾಷೆ ಇರುತ್ತಿತ್ತು ಏಕೆಂದರೆ ಪ್ರಪಂಚದಲ್ಲಿ ಅದೇ ಸುಲಭವಾದ ಭಾಷೆ ಭಾರತೀಯರು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಬೇಕಾದರೆ ಕನಿಷ್ಠ ಪಕ್ಷ ಸ್ವಲ್ಪವಾದರೂ ಆಂಗ್ಲ ಭಾಷೆ ಬೇಕಾಗುತ್ತದೆ ಬ್ರಿಟಿಷರು ಇದ್ದರೂ ಇಲ್ಲದಿದ್ದರೂ ಈಗ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆಯೋ ಹಾಗೇ ಇರುತ್ತಿತ್ತು ಏಕೆಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮ್ಮ ದೇಶವು ಬೇರೆ ದೇಶಗಳನ್ನು ಅನುಸರಿಸುತ್ತಲೇ ಬರುತ್ತಿರುವುದರಿಂದ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನ ಬ್ರಿಟಿಷರು ನಮ್ಮ ದೇಶಕ್ಕೆ ಬರುವುದಕ್ಕೆ ಮೊದಲು ಅವರ ಸಂಸ್ಕೃತಿಗೆ ಅನುಗುಣವಾಗಿ ಅವರು ಕಟ್ಟಡಗಳನ್ನು ನಿರ್ಮಿಸಿಕೊಂಡಿದ್ದರು ಇಸ್ಲಾಂ ಮತಕ್ಕೆ ಸೇರಿದ ರಾಜರು ಅವರ ಶೈಲಿಯಲ್ಲಿ ಅವರವರ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಕಟ್ಟಡಗಳನ್ನು ನಿರ್ಮಿಸಿಕೊಂಡಿದ್ದರು ಹಾಗೆಯೇ ಹಿಂದೂ ಮತಕ್ಕೆ ಸೇರಿದ ರಾಜರು ತಮ್ಮ ಶೈಲಿಯಲ್ಲಿ ತಮ್ಮ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಕಟ್ಟಡಗಳನ್ನು ನಿರ್ಮಿಸಿಕೊಂಡಿದ್ದರು ಬ್ರಿಟಿಷರು ಬಂದ ನಂತರ ಯುರೋಪಿಯನ್ ಶೈಲಿಯನ್ನು ಪರಿಚಯಿಸಿದರು ಆದರೆ ಈಗ ಮಾತ್ರ ಪ್ರಪಂಚವೆಲ್ಲ ಯುರೋಪಿಯನ್ ಶೈಲಿಯನ್ನೇ ಬಳಸಿ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದಾರೆ ಆದ್ದರಿಂದ ಬ್ರಿಟಿಷರು ಇದ್ದರೂ ಇಲ್ಲದಿದ್ದರೂ ನಮ್ಮ ದೇಶದಲ್ಲಿ ಮೂಲ ಸೌಕರ್ಯ ಈಗ ಹೇಗಿದೆಯೋ ಹಾಗೆಯೇ ಇರುತ್ತಿತ್ತು ಆದರೆ ನಮ್ಮ ದೇಶವು ಶ್ರೀಮಂತವಾಗಿರುತ್ತಿದ್ದರಿಂದ ಈಗ ಹೇಗೆ ಜಪಾನ್ ಮತ್ತು ಚೈನಾದಲ್ಲಿ ಮೂಲ ಸೌಕರ್ಯ ಇದೆಯೋ ನಮ್ಮ ದೇಶದಲ್ಲಿಯೂ ಸಹ ಅದೇ ಶ್ರೇಣಿಯಲ್ಲಿರುತ್ತಿತ್ತು ಹೇಗೂ ಸಂಸ್ಕೃತ ನಮ್ಮ ಅಧಿಕೃತ ಭಾಷೆಯಾಗಿ ಇರುತ್ತಿದ್ದರಿಂದ ವೇದಗಳಲ್ಲಿದ್ದ ತಂತ್ರಜ್ಞಾನವನ್ನು ನಮ್ಮವರು ಹೊರತೆಗೆಯುತ್ತಿದ್ದರು ಶಿಕ್ಷಣವೂ ಸಹ ಮೇಲ್ದರ್ಜೆಯಲ್ಲಿ ಇರುತ್ತಿದ್ದರಿಂದ ಗರಿಷ್ಠವಾಗಿ ಎಲ್ಲರೂ ವಿದ್ಯಾವಂತರಾಗಿರುತ್ತಿದ್ದರು ಅದರಿಂದಾಗಿ ಆವಿಷ್ಕಾರಗಳು ಬೆಳೆಯುತ್ತಿದ್ದವು ಆದ್ದರಿಂದ ನಮ್ಮ ದೇಶ ಪ್ರಪಂಚದಲ್ಲಿ ತಂತ್ರಜ್ಞಾನದಲ್ಲಿ ಸುಧಾರಿತ ದೇಶವಾಗಿರುತ್ತಿತ್ತು ನಮಗೆ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದ ಸಾಕ್ಷರತಾ ಪ್ರಮಾಣ ಹನ್ನೆರಡು ಪರ್ಸೆಂಟ್ ಅದೇ ಸಮಯದಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿನ ಸಾಕ್ಷರತಾ ಪ್ರಮಾಣ ತೊಂಬತ್ತು ಪರ್ಸೆಂಟ್ ಈಗ ಭಾರತದ ಸಾಕ್ಷರತಾ ಪ್ರಮಾಣ ಎಪ್ಪತ್ತೈದು ಪರ್ಸೆಂಟ್ ಈಗ ಅರ್ಥವಾಯಿತಾ ಪಾಶ್ಚಿಮಾತ್ಯ ದೇಶಗಳು ಅಷ್ಟು ವೇಗವಾಗಿ ಹೇಗೆ ಅಭಿವೃದ್ಧಿಗೊಂಡಿತೆಂದು ಅದೇ ಮೊದಲಿನಿಂದಲೂ ನಮ್ಮ ನಿಯಮಗಳನ್ನು ನಾವು ಅನುಸರಿಸಿದ್ದರೆ ನಮ್ಮ ದೇಶದ ಸಾಕ್ಷರತಾ ಪ್ರಮಾಣವು ತೊಂಬತ್ತು ಪರ್ಸೆಂಟ್ಗಿಂತ ಮೇಲಿರುತ್ತಿತ್ತು ಆದ್ದರಿಂದ ನಮ್ಮ ದೇಶವು ಅಭಿವೃದ್ಧಿಯಲ್ಲಿ ಬೇರೆ ದೇಶಗಳನ್ನು ಮೀರಿಸುವಂತಿರುತ್ತಿತ್ತು ಬಹಳ ಜನರ ಅನಿಸಿಕೆ ಏನೆಂದರೆ ಬ್ರಿಟಿಷರು ನಮ್ಮನ್ನು ಆಳಿದ್ದರಿಂದಲೇ ನಾವಿಷ್ಟು ಆಧುನೀಕರಣಗೊಂಡಿದ್ದೇವೆಂದು ಆದರೆ ಆ ಅನಿಸಿಕೆ ಸುಳ್ಳು ಏಕೆಂದರೆ ಜಪಾನನ್ನು ಯಾರೂ ಆಕ್ರಮಿಸಿಲ್ಲ ಆದರೆ ಜಪಾನ್ ಈಗ ಬಹಳಷ್ಟು ಆಧುನೀಕರಣಗೊಂಡಿದೆ ಆದ್ದರಿಂದ ನಮ್ಮ ದೇಶವನ್ನು ಬ್ರಿಟಿಷರು ಆಕ್ರಮಿಸಿಕೊಂಡಿಲ್ಲದಿದ್ದರೂ ನಮ್ಮ ದೇಶವು ಆಧುನೀಕರಣಗೊಂಡಿರುತ್ತಿತ್ತು ಎಂದು ಹೇಳುವುದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ಅದು ಜಪಾನ್ ಸಂಸ್ಕೃತಿ ಬ್ರಿಟಿಷರು ಬರುವುದಕ್ಕೆ ಮುಂಚೆ ನಮ್ಮ ಸಂಸ್ಕೃತಿ ವಿಭಿನ್ನವಾಗಿತ್ತು ಕುಲಭೇದಗಳು ಸತಿ ಸಹಗಮನ ಮೈಲಿಗೆ ಮನುಷ್ಯರನ್ನು ಬಲಿ ಕೊಡುವಂತಹ ಬಹಳಷ್ಟು ಮೂಢನಂಬಿಕೆಗಳಿದ್ದವು ಬ್ರಿಟಿಷರು ಬಂದ ನಂತರ ಈ ರೀತಿಯಾದ ಮೂಢನಂಬಿಕೆಗಳನ್ನೆಲ್ಲ ತೆಗೆದುಹಾಕಿದರು ಈ ವಿಷಯದಲ್ಲಿ ಮಾತ್ರ ಅವರು ಮಾಡಿದ್ದು ಬಹಳ ಒಳ್ಳೆಯ ಕೆಲಸ ಅವರು ತೆಗೆದುಹಾಕದೇ ಇದ್ದಿದ್ದರೂ ಸಹ ಕಾಲಕ್ರಮೇಣವಾಗಿ ಸಮಾಜದಿಂದ ಅದು ಮಾಯವಾಗುತ್ತಿತ್ತು ಆದರೆ ಅವರು ಇದ್ದುದರಿಂದ ಈ ರೀತಿಯಾದ ಮೂಢನಂಬಿಕೆಗಳು ಸಮಾಜದಿಂದ ಸ್ವಲ್ಪ ವೇಗವಾಗಿ ಮುಚ್ಚಿಹೋಯಿತು ಬ್ರಿಟಿಷರು ಇದ್ದರೂ ಇಲ್ಲದಿದ್ದರೂ ನಮ್ಮ ಸಂಸ್ಕೃತಿ ಈಗ ಹೇಗಿದೆಯೋ ಹಾಗೆಯೇ ಇರುತ್ತಿತ್ತು ಬ್ರಿಟಿಷರು ನಮ್ಮ ದೇಶವನ್ನು ಆಳಬೇಕಾದರೆ ಬಹಳಷ್ಟು ಬಾರಿ ಬರಗಾಲ ಬಂದಿತ್ತು ಆದರೆ ಆ ಬರಗಾಲದ ಪರಿಹಾರಕ್ಕಾಗಿ ಬ್ರಿಟಿಷರು ಯಾವ ಕ್ರಮಗಳೂ ಕೈಗೊಳ್ಳಲಿಲ್ಲ ಆದರೆ ರಾಜರು ಆಳುತ್ತಿದ್ದರೆ ಅವರ ಶಕ್ತಿ ಮೀರಿ ಬರಗಾಲದಿಂದ ಪಾರು ಮಾಡುತ್ತಿದ್ದರು ಜನಸಂಖ್ಯೆಯು ಮಾತ್ರ ಈಗಿರುವುದಕ್ಕಿಂತ ಹೆಚ್ಚಾಗಿಯೇ ಇರುತ್ತಿತ್ತು ಏಕೆಂದರೆ ಬ್ರಿಟಿಷರಿಂದ ಬಹಳಷ್ಟು ಜನ ಸತ್ತು ಹೋದರು ಬಹಳಷ್ಟು ಜನ ವಲಸೆ ಹೋದರು ಪ್ರಪಂಚ ಯುದ್ಧದಲ್ಲಿ ಸತ್ತಿರುವ ಸಂಖ್ಯೆಗಿಂತಲೂ ನಮ್ಮ ದೇಶದಲ್ಲಿ ಬರಗಾಲದಿಂದ ಸತ್ತಿರುವ ಸಂಖ್ಯೆಯೇ ಹೆಚ್ಚು ಬ್ರಿಟಿಷರಿಂದ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಶುರುವಾಯಿತು ಒಂದು ವೇಳೆ ಅವರು ಬರದಿದ್ದರೆ ಏನಾಗುತ್ತಿತ್ತು ನನಗೆ ತಿಳಿದ ಮಟ್ಟಿಗೆ ಈಗಲೂ ನಮ್ಮನ್ನು ರಾಜರೇ ಆಳುತ್ತಿದ್ದರು ಇಲ್ಲದಿದ್ದರೆ ನಮ್ಮ ದೇಶದಲ್ಲಿ ಕೋಮುವಾದವಿರುತ್ತಿತ್ತು ಒಂದು ವೇಳೆ ರಾಜರೇ ಇದ್ದಿದ್ದರೆ ಅವರ ಪಾಲನೆ ಹಳೆಯ ಕಾಲದಂತಲ್ಲದೆ ಸ್ವಲ್ಪ ಆಧುನೀಕರಣವಾಗಿರುತ್ತಿತ್ತು ಭ್ರಷ್ಟಾಚಾರ ಇರುತ್ತಿರಲಿಲ್ಲ ಏಕೆಂದರೆ ಭ್ರಷ್ಟಾಚಾರ ಶುರುವಾದದ್ದೇ ಬ್ರಿಟಿಷರು ಬಂದ ನಂತರ ಬ್ರಿಟಿಷರು ನಮ್ಮನ್ನು ಆಕ್ರಮಿಸಿಕೊಂಡಿದ್ದೇ ನಮಗೆ ಹಣದ ಆಸೆ ತೋರಿಸಿ ರಾಜರಿಗೆ ಮಂತ್ರಿಗೆ ಅಥವಾ ಸೈನ್ಯಾಧಿಪತಿಗೆ ಹಣದ ಆಸೆ ಅಥವಾ ರಾಜ್ಯದ ಆಸೆ ತೋರಿಸುತ್ತಿದ್ದರು ಅವರು ಆಸೆ ಪಟ್ಟು ಬ್ರಿಟಿಷರು ಹೇಳಿದ್ದನ್ನೆಲ್ಲ ಕುರುಡಾಗಿ ನಂಬಿದರು ಆ ವಿಧವಾಗಿ ಭ್ರಷ್ಟಾಚಾರ ಶುರುವಾಯಿತು ಆದ್ದರಿಂದ ಬ್ರಿಟಿಷರು ಇಲ್ಲದಿದ್ದರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇರುತ್ತಿರಲಿಲ್ಲ ನಕ್ಷೆಗಳು ಒಂದು ಕಾಲದಲ್ಲಿ ಭಾರತ ಒಂದು ದೇಶವೇ ಅಲ್ಲ ಇದು ಮೂರನೇ ಶತಮಾನದಲ್ಲಿ ಮೌರ್ಯ ಡೈನಾಸ್ಟಿ ಇದು ಎಂಟನೇ ಶತಮಾನದಲ್ಲಿ ಗುಪ್ತಾ ಎಂಪಯರ್ ಇದು ಹದಿನೆಂಟನೇ ಶತಮಾನದಲ್ಲಿ ಮುಘಲ್ ಎಂಪರ್ ನೀವು ಈ ನಕ್ಷೆಗಳನ್ನು ಗಮನಿಸಿದರೆ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಒಂದು ಕಾಲದಲ್ಲಿ ಒಟ್ಟಿಗೆ ಇದ್ದವು ದಕ್ಷಿಣ ಭಾರತವೆಲ್ಲವೂ ಸೇರಿ ಒಂದು ರಾಜ್ಯವಾಗಿತ್ತು ಉತ್ತರ ಭಾರತವೆಲ್ಲವೂ ಸೇರಿ ಒಂದು ರಾಜ್ಯವಾಗಿತ್ತು ಈಶಾನ್ಯ ರಾಜ್ಯಗಳೆಲ್ಲ ಸೇರಿ ಒಂದು ರಾಜ್ಯವಾಗಿತ್ತು ಬ್ರಿಟಿಷರು ಬಂದು ಇವೆಲ್ಲವನ್ನೂ ಕೂಡಿಸಿ ಭಾರತವನ್ನಾಗಿ ಮಾಡಿದರು ಆದ್ದರಿಂದ ಒಂದು ವೇಳೆ ಬ್ರಿಟಿಷರು ನಮ್ಮನ್ನು ಆಳದಿದ್ದ ಪಕ್ಷದಲ್ಲಿ ಉತ್ತರ ಭಾರತ ಎಂದರೆ ಸದ್ಯದಲ್ಲಿರುವ ಉತ್ತರ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಸೇರಿ ಒಂದು ದೇಶವಾಗಿರುತ್ತಿತ್ತು ದಕ್ಷಿಣ ಭಾರತ ಇನ್ನೊಂದು ದೇಶವಾಗಿರುತ್ತಿತ್ತು ಈಶಾನ್ಯ ರಾಜ್ಯಗಳು ಬರ್ಮಾ ಮಯನ್ಮಾರ್ ದೇಶವೂ ಸೇರಿ ಒಂದು ದೇಶವಾಗಿರುತ್ತಿತ್ತು ಬ್ರಿಟಿಷರು ಭಾರತವನ್ನು ಆಕ್ರಮಿಸುವುದನ್ನು ಶುರು ಮಾಡಿದ್ದು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಆದ್ದರಿಂದ ಸಾವಿರದ ಏಳ್ನೂರ ಐವತ್ತೇಳಕ್ಕೆ ಮುಂಚೆ ನಮ್ಮ ಭಾರತವು ಹೇಗಿತ್ತೆಂಬುದನ್ನು ನಾನೀಗ ತೋರಿಸುತ್ತೇನೆ ಉತ್ತರದ ಕಡೆಯೆಲ್ಲ ಮರಾಠರ ಕೈಯಲ್ಲಿತ್ತು ಆಂಧ್ರ ಪ್ರದೇಶ್ ಒರಿಸ್ಸಾ ಮತ್ತು ತಮಿಳುನಾಡಿನ ಕೆಲ ಭಾಗ ಕರ್ನಾಟಿಕ್ ನವಾಬರ ಕೈಯಲ್ಲಿತ್ತು ಕರ್ನಾಟಕ ಟಿಪ್ಪು ಸುಲ್ತಾನ್ ಕೈಯಲ್ಲಿತ್ತು ತೆಲಂಗಾಣ ನಿಜಾಬ್ ನವಾಬರ ಕೈಯಲ್ಲಿತ್ತು ಕೇರಳ ಟ್ರಾವನ್ಕೋರ್ ರಾಜನ ಕೈಯಲ್ಲಿತ್ತು ಮಡ್ರಾಸ್ ಮಚಲಿಪಟ್ಟಣಂ ಮತ್ತು ಕಲ್ಕತ್ತಾದಲ್ಲಿ ಬ್ರಿಟಿಷರು ಕಾರ್ಖಾನೆಗಳನ್ನು ನಡೆಸುತ್ತಿದ್ದರು ಪಾಂಡಿಚೇರಿ ಯಾನಂ ಚಾಂದೆಂಗೋರ್ನಲ್ಲಿ ಫ್ರೆಂಚರು ಕಾರ್ಖಾನೆಗಳನ್ನು ನಡೆಸುತ್ತಿದ್ದರು ಕೊಚಿನ್ ಗೋವಾ ಡಾಮನಂಡಿಯು ಡಾಡ್ರಾ ನಾಗರ್ಹವೇಲಿಯಲ್ಲಿ ಪೋರ್ಚುಗರು ಕಾರ್ಖಾನೆಗಳನ್ನು ನಡೆಸುತ್ತಿದ್ದರು ಈ ರೀತಿ ಸಾವಿರದ ಏಳುನೂರ ಐವತ್ತೇಳರಲ್ಲಿ ಭಾರತವಿತ್ತು ಭಾರತವು ಹೀಗಿರಬೇಕಾದರೆ ಬ್ರಿಟಿಷರು ಭಾರತವನ್ನು ಆಕ್ರಮಿಸುವುದಕ್ಕೆ ಶುರು ಮಾಡಿದರು ಒಂದು ವೇಳೆ ಬ್ರಿಟಿಷರು ನಮ್ಮ ದೇಶವನ್ನು ಆಕ್ರಮಿಸದಿದ್ದಲ್ಲಿ ಈ ನಕ್ಷೆಯ ಪ್ರಕಾರ ಮರಾಠ ರಾಜರು ಬಹಳ ಶಕ್ತಿಯುತರೆಂದು ತಿಳಿಯುತ್ತದೆ ಒಂದು ವೇಳೆ ಬ್ರಿಟಿಷರು ಇಲ್ಲದಿದ್ದರೆ ಮರಾಠ ರಾಜರು ನವಾಬರ ರಾಜ್ಯಗಳನ್ನು ಹಾಗೂ ಟಿಪ್ಪು ಸುಲ್ತಾನ್ ರಾಜ್ಯವನ್ನು ಆಕ್ರಮಿಸಿಕೊಳ್ಳುತ್ತಿದ್ದರು ದೇಶವನ್ನು ಒಂದಾಗಿ ಮಾಡುತ್ತಿದ್ದರು ದೇಶವೆಲ್ಲವೂ ಹಿಂದುತ್ವವಿರುತ್ತಿತ್ತು ನಿಮಗೆ ಕೆಲವು ಕುತೂಹಲಕಾರಿ ಸಂಗತಿಗಳನ್ನು ಹೇಳುತ್ತೇನೆ ಹೆಚ್ಚಿನ ತೆರಿಗೆ ಪಾವತಿಸಬೇಕೆಂದು ಬ್ರಿಟಿಷರ ಕಂಪನಿಗಳನ್ನು ನಮ್ಮ ರಾಜರು ಪೀಡಿಸುತ್ತಿದ್ದರು ಆ ಕಷ್ಟದಿಂದ ತಪ್ಪಿಸಿಕೊಳ್ಳಬೇಕೆಂದು ಬ್ರಿಟಿಷರಿಗೆ ನಮ್ಮ ರಾಜರೊಡನೆ ಯುದ್ಧ ಮಾಡಬೇಕೆಂದು ಆಲೋಚನೆ ಹುಟ್ಟಿದ್ದು ಇನ್ನೊಂದು ಸಂಗತಿ ಏನೆಂದರೆ ಬ್ರಿಟಿಷರು ನಮ್ಮ ರಾಜ್ಯವನ್ನು ಆಕ್ರಮಿಸಲು ಹೋರಾಡಿದಾಗ ನಮ್ಮ ರಾಜರೆಲ್ಲರೂ ಒಟ್ಟುಗೂಡಿ ಹೋರಾಡಲಿಲ್ಲ ಪ್ರತ್ಯೇಕವಾಗಿ ಹೋರಾಡಿ ಸೋತುಹೋದರು ಇನ್ನೊಂದು ಚಿಂತಾಕರವಾದ ಸಂಗತಿ ಎಂದರೆ ಕೆಲವು ಯುದ್ಧಗಳಲ್ಲಿ ಬ್ರಿಟಿಷರಿಗೆ ನಮ್ಮ ರಾಜರೇ ಸಹಾಯ ಮಾಡುತ್ತಿದ್ದರು ಆದ್ದರಿಂದ ಅವರ ಕೆಲಸ ಇನ್ನೂ ಸುಲಭವಾಯಿತು ಇನ್ನೊಂದು ಸಂಗತಿ ಏನೆಂದರೆ ಬ್ರಿಟಿಷರು ನಮ್ಮನ್ನು ಆಕ್ರಮಿಸಿದರಿಂದಲೇ ದೇಶದ ಪ್ರಜೆಗಳೆಲ್ಲ ಒಟ್ಟುಗೂಡಿ ಬ್ರಿಟಿಷರ ಜೊತೆ ಹೋರಾಡಿದರು ಆ ಪ್ರಕಾರವಾಗಿ ದೇಶವೆಲ್ಲ ಒಂದಾಯಿತು ಇಲ್ಲದಿದ್ದರೆ ಎಲ್ಲಿರುವವರು ಅಲ್ಲೇ ಇರುತ್ತಿದ್ದರು ಹೀಗೆ ಬ್ರಿಟಿಷರು ನಮ್ಮ ದೇಶವನ್ನು ಆಕ್ರಮಿಸದಿದ್ದ ಪಕ್ಷದಲ್ಲಿ ನಮ್ಮ ದೇಶವು ಶಿಕ್ಷಣ ಸಂಸ್ಕೃತಿ ತಂತ್ರಜ್ಞಾನ ಶ್ರೀಮಂತಿಕೆಯಿಂದ ತುಂಬಿರುತ್ತಿತ್ತು ಆದರೆ ನಮ್ಮ ದೇಶದ ಕೆಲ ದೇಶ ದ್ರೋಹಿಗಳಿಂದಾಗಿ ನಮ್ಮ ದೇಶದ ಆರ್ಥಿಕತೆ ಇಷ್ಟರ ಮಟ್ಟಿಗಿದೆ